ನಮಸ್ಕಾರ, ವೆಲ್ಕಮ್ ಟು ಮಾಯಾ ಜಗತ್ತು ಕನ್ನಡ. ಇವತ್ತು ನಾವು ಬಂದಿರುವಂಥ ರೆಸಾರ್ಟ್ ಹೆಸರು ಸ್ಟರಿ ನೆಟ್ಟಲ್ಲ ಸಾಲಕ್ಕೆ ಅಂತ. ನಿಮಗೆ ಇದ್ರ ಬಗ್ಗೆ ವೀಡಿಯೋಸ್ ಮಾಡಿದ್ದೀನಿ, ನಿಮ್ಗೆ ಗೊತ್ತಿರುತ್ತೆ. ಇದು ನಂದು ಈ ವಿಡಿಯೋ ಬಂದು ನಾನು ಆ್ಯಕ್ಟಿವಿಟೀಸ್ ಮಾಡಿರೋದನ್ನು ತುಂಬ ಆ್ಯಕ್ಟಿವಿಟೀಸ್ ಮಾಡಿದ್ದೀನಿ ಅಂದರೆ ಇಲ್ಲಿ ಏನೇನೋ ಇದೆಲ್ಲ ಜಾಜೆಟ್ ಸ್ಕೀಮ್ಸ್ ತುಂಬ ಖುಷಿ ಏನೇನೋ ಇದೆ ಅದೆಲ್ಲ ಆ್ಯಕ್ಟಿವಿಟೀಸ್ ಇವಾಗ ಈ ವಿಡಿಯೋನ ಮಾಡ್ತಿದ್ದೀನಿ. ಇವಾಗ ನಾನು ಸ್ವಿಮ್ಮಿಂಗ್ ಪೂಲಲ್ಲಿ ಇದ್ದ ಮೊಯರ್ ಜೊತೆ ನಾನು ಆಟ ಆಡ್ಕೊಂಡಿದ್ದೀನಿ. ಇಲ್ಲಿ ತುಂಬಾ ಆ್ಯಕ್ಟಿವಿಟೀಸ್ ಇದೆ, ನನಗಂತೂ ತುಂಬ ಇಷ್ಟ ಆಯಿತು ಕೇರಮ್ಮು. ನಾನು ಪ್ಯಾಡಲ್ ಬೋಟ್ ಮಾಡ್ಕೊತಿದ್ದೀನಿ ಇವಾಗ, ಅಲ್ಲಿ ಲೆಫ್ಟ್ ಜೊತೆ ಹಾಕ್ಕೊಂಡಿದ್ದೀನಿ. ಸೈಕಲಿಂಗ್ ಇದೆ, ಸೈಕ್ಲಿಂಗ್ ನೋಡಿ, ಸೈಕಲ್ ಹೊಡಿತಾ ಇದ್ದೀನಿ ನಾನು. ಏನೇನೋ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಸ್ವಿಮ್ಮಿಂಗ್ ಪೂಲ್ ಅಂತ ಬೋರ್ಡ್ ಇದೆ ನೋಡಿ. ಸ್ವಿಮ್ಮಿಂಗ್ ಪೂಲ್ ಹತ್ರ ನಿಮಗೆ ಫಿಶಿಂಗ್ ಕೊಡ್ತಾರೆ ಅವರು, ಸಿಗೋದಿಲ್ಲ ಎಂತಕಂದ್ರೆ ಊಟ ತುಂಬ ಸಾಫ್ಟಾಗಿರುತ್ತೆ. ಪಕ್ಕದಲ್ಲಿ ಒಬ್ಬರು ಅಂಕಲು ಫಿಶಿಂಗ್ ಮಾಡ್ತಾಯಿದ್ರು, ಅದ್ರ ಊಟ ಒಂಥರ ವೈಟ್ ಕಲರಾಗಿರುತ್ತೆ. ಅದು ನನಗಂತೂ ತುಂಬಾ ಇಷ್ಟ ಫಿಶಿಂಗು, ಆದರೆ ಒಂದು ಸಿಗಲಿಲ್ಲ ನನಗೆ. ಅದು ತಿನ್ಕೊಂಡು ಹೋಗ್ತಾ ಇತ್ತು, ಆಮೇಲೆ ಲಾಸ್ಟಲ್ಲಿ ಒಂದು ಸಿಕ್ತು ನೋಡಿದಾಗ. ಇವಾಗ ನಾನು ಫಿಶಿಂಗ್ ಸಿಗಲಿಲ್ಲ, ಅದಕ್ಕೆ ವಾಪಸ್ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಇನ್ನೊಂದು ಜಾಗ ಸಿಕ್ತು, ಅಲ್ಲಿ ಟ್ರೈ ಮಾಡ್ತಿದ್ದೆ. ನನ್ನ ತಮ್ಮ ನೋಡಿ ಏನೇನೋ ತೋರಿಸ್ತಾವನೆ. ಇವಾಗ ನೆಕ್ಸ್ಟ್ ನಾನು ಆರ್ಚಿ ಮಾಡಿದ್ದೀನಿ, ಆರ್ಚರಿ ತುಂಬಾ ಕಷ್ಟ ಏನಕ್ಕಂದ್ರೆ ಅದು ತುಂಬ ಎಳೆ ತುಂಬ ಕಷ್ಟ. ನಾನು ಒಂದು ಬಾಣ ಕರೆಕ್ಟಾಗಿ ಮಧ್ಯದಲ್ಲಿ ಬಿಟ್ಟೆ, ನಿಜಾಗ್ಲೇ ನಾನು ನಿಜ ಸತ್ಯಾಗಿ ಹೇಳ್ತಿದ್ದೀನಿ ಬಿಟ್ಟಿದ್ದೆ. ನನ್ನ ತಮ್ಮ ಬಾಣಗಳೆಲ್ಲ ಎತ್ಕೊಂಡು ಸುಮ್ಮ ಸುಮ್ಮನೆ ಹಿಂಗೆಲ್ಲ ಆಟ ಆಡ್ತಿದ್ದೆ ಹೊಡ್ಕೊಂಡು. ಇವಾಗ ನಾನು ಇನ್ನೊಂದು ಟ್ರೈ ಮಾಡ್ತಿದ್ದೀನಿ. ಅದು ಒಂದು ಸತಿ ಆವಾಗಲೇ ಹೋಗಿದ್ದೆ, ಹೋಗ್ತು. ಇವಾಗ ನಾನು ಸೈಕಲ್ ತುಳಿತಿದ್ದೆ, ನಾನು ಬೆಳಗ್ಗೆನೆ ಎದ್ದು ಸೈಕಲ್ ತುಳಿತಿದ್ದೆ. ಇವಾಗ ನಾನು ಬ್ರೇಕ್ಫಾಸ್ಟ್ ಹೋಗ್ತಿದ್ದೀನಿ, ಬ್ರೇಕ್ಫಾಸ್ಟ್ ಫ್ರೀ ಸ್ಟರ್ಲಿಂಗ್ ಅಂತ. ಬ್ರೇಕ್ಫಾಸ್ಟ್ ಬಂದು ಫ್ರೀ, ರಾತ್ರಿ ಊಟ ಮಾತ್ರ ಚಾರ್ಜ್. ಅದು ನನ್ನ ತಮ್ಮ ನೋಡಿ ಆರಾಮಾಗಿ ಬೀಟ್ರೂಟ್ ಜ್ಯೂಸ್ ಕುಡಿತಾನೆ. ಇಲ್ಲಿ ನೋಡಿ ಸಖತ್ತಾಗಿರೋಂಥ ಲೇಕ್ ವ್ಯೂ ಜೊತೆ ನಾವು ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ತುಂಬಾ ಜನ ಬಂದಿದ್ದರು. ಇಲ್ಲಿ ಥರ ಥರದ ಫುಡ್ಗಳಿತ್ತು, ಬಟೂರ ಚೋಲೆ ಮಸಾಲ ಜ್ಯೂಸ್ಗಳು, ಎಷ್ಟೊಂದು ಜ್ಯೂಸ್ಗಳು, ಆಮೇಲೆ ಫ್ರೂಟ್ಸು, ಇಡ್ಲಿ ವಡೆ, ಮಸಾಲ ಆಮ್ಲೆಟ್, ಜಾಮ್, ಫ್ರೂಟ್ಸ್, ಡ್ಯಾನಿಶ್, ಮಫಿನ್ಸ್, ಯೋಗಟ್, ಕಲ್ಲಂಗಡಿ ಹಣ್ಣು ಇದೆಲ್ಲ ಇದೆ ನೋಡಿ. ಅದು ವೆಜಿಟೇಬಲ್ ಸ್ಟ್ಯೂ, ಇಡ್ಲಿ ವಡೆ, ಸಾಂಬಾರ್, ಇದು ತಟ್ಟು ದೋಸೆ ಅಂತೆ, ಅಂದರೆ ಚಿಕ್ಕ ಚಿಕ್ಕ ಸೆಟ್ ದೋಸೆ ಥರ ಇದೆಲ್ಲ. ಇದು ಕಾಫಿ ಎಲ್ಲ ಇದೆಲ್ಲ, ಇದೆಲ್ಲ ಶುಗರ್ ಪ್ಯಾಕೆಟ್ಸು. ಇದು ಬಂದು ಡ್ಯಾನಿಶು, ಇದು ಕ್ರೋಷಿಯಂಟ್ ಅಂತ ಏನೋ ಬರುತ್ತೆ. ಇದು ಮಫಿನ್ಸು, ಇದು ಡೋನಸ್ ನೋಡಿ ಹೆಂಗೆ ನೇತಾಕಿದ್ದಾರೆ ಇದನ್ನು. ಇಲ್ಲಿ ಇದು ಬ್ರೆಡ್ ಟೋಸ್ಟರು, ಬ್ರೆಡ್ ಇಲ್ಲಿ ಇಕ್ಕಿದ್ದಾರೆ. ಇಲ್ಲಿ ಆಮ್ಲೆಟ್ ಮಾಡೋ ಜಾಗ, ಇದು ಆಮ್ಲೆಟ್ ಮಾಡ್ತಾರೆ. ಪಕ್ಕದಲ್ಲೇ ಒಂದು ಲೇಕ್ ವ್ಯೂ ಇದೆ ನನ್ನ ತಮ್ಮ. ಇವಾಗ ನಾವು ಪ್ಯಾಡಲ್ ಬೋಟ್ ಮಾಡ್ಕೊ ಹೋಗ್ತಿದ್ದೀವಿ ನಾಷ್ಟ ಮಾಡಾದ್ಮೇಲೆ. ಈ ಪ್ಯಾಡಲ್ ಬೋಟ್ ಫ್ರೀ, ಯಾವುದೇ ಚಾರ್ಜಸ್ ಇಲ್ಲ. ನಾವು ಹೊಡ್ಕೊ ಹೋಗ್ತಾ ಇರೋದು ಅದು ಮುಂದೆ ಹೋಗ್ತಾ ಇರುತ್ತೆ, ಅಲ್ಲಿ ಇವರು ಇರುತ್ತೆ ಒಂದು ನೋಡಿ. ಇದು ಎಷ್ಟೊಂದು ಇದೆ ಈ ಥರ, ಎಷ್ಟೊಂದು ಜನ ಮಾಡ್ತಿದ್ರು ಆದರೆ ಅವ್ರು ಹೊಟ್ಟೋದ್ರು. ಇವಾಗ ನಾವು ಮಾಡ್ತಿದ್ದೀವಿ, ನಾವು ಸೆಕೆಂಡ್ಸಲ್ಲಿ ಅಷ್ಟು ದೂರ ಹೊಟ್ಟೋದ್ವಿ. ಇವಾಗ ನಾವು ಬಂದು ಸ್ನಾನ ಮಾಡಿಬಿಟ್ಟು ಚೆಕ್ಔಟ್ ಆಗೋಕೆ ಹೋಗ್ತಿದ್ದೀವಿ. ಚೆಕ್ಔಟ್ ಇವಾಗ 11:12 ಹತ್ತತ್ರ ಚೆಕ್ಔಟ್ ಆಗ್ತಿದ್ದೀವಿ. ಇವಾಗ ನನ್ನ ತಮ್ಮ ನೋಡಿ ಓಡೋಯ್ತವನೇ ಸರಿಯಾಗೆ. ನನಗಂತೂ ತುಂಬಾ ಇಷ್ಟ ಆಗೋಯ್ತು ರೆಸಾರ್ಟ್ ಅಂತ. ಬರಲ್ಲ ಅಂತ ಕೂತ್ಕೊಂಡಿದ್ದೆ ಆವಾಗಲೇ ಬರಲ್ಲ ಅಂತ ಕೂತ್ಕೊಂಡಿದ್ರೆ, ಆದರೆ ಬಂದ ಹೆಂಗೋ ಒಂದು ಬಂದ. ಇವಾಗ ಚೆಕ್ಔಟ್ ಎಲ್ಲ ಆಯಿತು, ಇವಾಗ ನಾವು ಬಗ್ಗಿನಲ್ಲಿ ಕೂತ್ಕೊಂಡು ಹೋಗ್ತಿದ್ದೀವಿ. ಬಗ್ಗಿನಲ್ಲಿ ನೋಡಿ ಕೂತ್ಕೊಂಡು ಇನ್ನೊಂದು ವ್ಯೂ ತೊಗೊಂಡು ಹೋಗ್ತಾ ಇದ್ದೀವಿ ನಾವು ವಾಪಸ್ಸು ನಮ್ಮ ಮನೆಗೆ ಕೇಳಾಗೆ, ಐ ಮೀನ್ ಕೊಚ್ಚಿಗೆ. ನೋಡಿ ನಮ್ಮದೇ ಇದು, ನಮ್ಮದು ಕಾಟೇಜಿಂದನೇ ಹೋದರು ಇದೆಲ್ಲ. ನೆಕ್ಸ್ಟ್ ಬರುತ್ತಲ್ಲ ಅದು ನಮ್ಮ ಕಾಟೇಜು, ಅದು ಇವಾಗ ಇದೇ ನಮ್ಮ ಕಾಟೇಜು. ಇದ್ರ ಮುಂದೆ ಹೋದ್ವಿ ನಾವು, ಅದೇ
ಇವಾಗ ನಾನು ಸ್ವಲ್ಪ ನಾನು ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ಅದೇ ನಮ್ಮ ಕಾಟೇಜು. ಇಲ್ಲಿ ಎಷ್ಟೊಂದು ಚೆಫ್ಸ್ ಗಿಫ್ಟ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಇಲ್ಲೆಲ್ಲ ಮಿನಿ ಗಾಲ್ಫು ಏನೇನೋ ಇತ್ತು, ಮಿನಿ ಗಾಲ್ಫ್ ಆ ಥರ ಏನೇನೋ ಇತ್ತು. ಇಲ್ಲಿ ತುಂಬ ಬಗೆಗಳಿಕ್ಕಿದ್ದಾರೆ ನೋಡಿ. ಬರ್ಬೇಕಾದ್ರೂ ಇದೇ ರೂಟಲ್ಲಿ ಬಂದಿದ್ದು ನಾವು. ಆರ್ಟಿಫಿಷಿಯಲ್ ಲೇಕ್ ಇದು, ಇದು ಎಂಟ್ರೆನ್ಸ್ ವ್ಯೂ ಆ್ಯಕ್ಚುಲಿ. ಇವಾಗ ನಾವು ಬಗಿನಲ್ಲಿ ಹೋಗ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ದೂರ ಅಷ್ಟೇ ನಾವು ರೀಚ್ ಆಗ್ತೀವಿ. ಇವಾಗ ಬಗಿ ಸ್ಟಾಪ್ ಆಯಿತು, ಇವಾಗ ನಾವು ರೀಚ್ ಆಗಿದ್ದೀವಿ ಅಲ್ಲಿಗೆ. ಇವಾಗ ನಾವು ಇಳಿದ್ವಿ. ನಾನು ಸುಮ್ಮನೆ ಡ್ರೈವ್ ಮಾಡೋಕ್ಕಂತ ಸುಮ್ಮನೆ ಪೋಸ್ಟ್ ಕೊಡ್ತಿದ್ದೆ ನಾನು. ಮೋಹಿತ್ ಕೃಷ್ಣಂಗೂ ಕಾರ್ ಅಂದರೆ ತುಂಬ ಇಷ್ಟ. ಇವಾಗ ನಾವು ಹೋಗ್ತಿದ್ದೀವಿ. ಯಾರೋ ಇವಾಗ ಬಂದರು ಎಂಟ್ರಿಗೆ. ಇವಾಗ ನಾವು ಇನ್ನೇನಿಲ್ಲ, ಗಾಡಿ ತೊಗೊಬಂದು ಲಗೇಜ್ ಇಕ್ಬಿಟ್ಟು ಚೆಕ್ಔಟ್ ಆಗೋದು ಅಷ್ಟೇ. ಇವಾಗ ನಾವು ಮನೆಗೆ ಹೋಗ್ತಿದ್ದೀವಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಮಾಯಾ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚ್.